ಹಾಯ್ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇದಕ್ಕೆ ಇವತ್ತು ಒಂದು ಡಿಸೈನ್ ಮಾಡೋದು ಹೇಳ್ಕೊಡ್ತೀನಿ. ಸ್ಯಾರಿಗೆ ಆರೇಳೆ ದಾರ, 8 ನಂಬರ್ ಕ್ರೋಷಾ ತೊಗೊಂಡಿದ್ದೀನಿ ನಾನು. ಸ್ಟಾರ್ಟಿಂಗಿಗೆ ಒಂದು ನಾಟ್ ಹಾಕ್ಕೊಳ್ಳೋಣ. ವೆಯ್ಟ್ ತುಂಬ ಕಷ್ಟ ಆಯಿತು ಅಂದರೆ ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ. ಜರಿಗೆ 10 ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ 8 ಹಾಕ್ಕೊಳ್ಳಿ. ಜಸ್ಟ್ ಸ್ಟಾರ್ಟಿಂಗ್ದು ಬೇಸಿಕ್ ಲೈನ್ ಹೇಳ್ಕೊಡ್ತೀನಿ ನಾನು. ಅದೊಂದು ಚೂರು ಜಿಗ್ಜ್ಯಾಗ್ ಮಾಡಿಬಿಟ್ಟು ಆಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ ಸೀರೆಗೆ. ಸ್ಟಾರ್ಟಿಂಗ್ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡಿ. ಇದು ಫಸ್ಟ್ ಲೈನು, ಬೇಸ್ ಲೈನು. ಸ್ವಲ್ಪ ಗೋಲ್ಡ್ ಬೀಡ್ ತೊಗೊಳ್ಳೋಣ, ಯಾವ ಸೈಜನ್ನು ತೊಗೊಳ್ಳಿ. ನಾನು ರೋಸ್ ಬೀಡ್ಸ್ ತೊಗೊಂಡಿದ್ದೀನಿ ನೋಡಿ. ಈ ಥರ ಬೀಡ್ ಹಾಕ್ಕೊಂಡ್ಮೇಲೆ ಬೀಡ್ ಲಾಕ್ ಮಾಡಿಬಿಡಿ. ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸುಕ್ಕು ಬರೆದಿರೋಂಗೆ ಸೀರೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನ್, ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡಿ. ಮತ್ತೆ ಒಂದು ಬೀಡ್ ತೊಗೊಳ್ಳಿ. ಸೊ ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡಿ. ಬೀಡ್ ಲಾಕ್ ಮಾಡಿಬಿಡಿ. ಬೀಡ್ ಎಲ್ಲಿ ತನಕ ಬರುತ್ತೆ ಅಲ್ಲಿಗೆ ನೋಡಿಕೊಂಡು 4 ಚೈನ್. ಸೊ ಇದೇ ಥರ ಮಾಡ್ತಾ ಹೋಗೋಣ. ಫಸ್ಟ್ ಲೈನ್ ಮಾಡಿ. ಸೊ ಈ ಥರ ಬರುತ್ತೆ. ಸೆಕೆಂಡ್ ಲೈನು ಹೇಳ್ಕೊಡ್ತೀನಿ. ಇದು ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಆಗಿರೋದ್ರಿಂದ ಇದನ್ನು ಒಂಚೂರು ಜಿಗ್ಜ್ಯಾಗ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ಹಾಗಾಗಿ ಇಲ್ಲಿ ನಿಮಗೆ ತೋರಿಸ್ಕೊಟ್ಟೆ ಫ್ರೆಂಡ್ಸ್. ಸೆಕೆಂಡ್ ರೋ ಇನ್ನೊಂದು ಕಲರ್ ತೊಗೊಳ್ಳೋಣ. ಇಲ್ಲಿ ನಾವು ಲಾಕ್ ಹಾಕಿರ್ತೀವಲ್ಲ, ಡಬಲ್ ಲಾಕು, 2 ಸರಿ ಸಿಂಗಲ್ ಕ್ರೋಶ ಹಾಕಿರ್ತೀವಿ. ಸೊ ಮತ್ತೆ ಹೋಗಿ ಈ ಥರ ಒಂದು ನಾಟ್ ಹಾಕಿ ಈ ಥರ ಸ್ಟಾರ್ಟ್ ಮಾಡ್ಕೋಬೇಕು. ಮತ್ತು ಈಗ 2 or 3 ಚೈನ್ ಹಾಕ್ಕೋಬೋದು ನೀವು. ಒಂದು ಡಬಲ್ ಕ್ರೋಶ, ಈ ಥರ ಒಂದು ಸರಿ ಕ್ರೋಶ ಮೇಲೆ ದಾರ ಸುತ್ತಕೊಂಡು ಒಳಗೆ ಹೋಗಿ ಹೊರಗೆ ಬಂದಮೇಲೆ 3 ರಿಂಗ್ ಆಗುತ್ತೆ. 2 ರಿಂಗಿಂದ ಹೊರಗಡೆ ಬನ್ನಿ, 2 ರಿಂಗಿಂದ ಹೊರಗಡೆ ಬನ್ನಿ. ಫಸ್ಟ್ ಮಾತ್ರ ಇದು ಕನ್ಸಿಡರ್ ಮಾಡೋಂಗಿಲ್ಲ. 3 ಚೈನ್ ಬಿಟ್ಟು 4 ಕಂಬ ಹಾಕ್ಕೊಂಡು ಇಲ್ಲಿ ಎಲ್ಲೂ ಲಾಕ್ ಮಾಡೋದು ಬೇಡ. 4 ಕಂಬ ಆದಮೇಲೆ 5 ಜಾಸ್ತಿ ಆಗತ್ತಾ ನೋಡಿ, ಇಲ್ಲಾಂದರೆ 4 ಹಾಕ್ಕೊಳ್ಳಿ. ಬೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟ್ರೈಟ್ ಅವೇ ಬೀಡ್ ಪಕ್ಕ ಇರೋ ಬ್ಲಾಕ್ಗೆ ಕಂಬ ಮಾಡ್ತಾ ಹೋಗ್ಬೇಕು. 4 ಕಂಬ. ನೋಡಿ, 2 3 4 ಈ ಥರ ಬರ್ತಾ ಹೋಗುತ್ತೆ ಸೆಕೆಂಡ್ ರೋ. 8 ನಂಬರಲ್ಲೇ ಮಾಡ್ತಿರೋದು. 4 ಚೈನ್ ಹಾಕಿ ತಿರ್ಗಾನು ಕ್ರೋಶ ಮೇಲೆ ದಾರ ಸುತ್ತಕೊಂಡು ಬೀಡ್ ಪಕ್ಕ ಇರೋ ನೆಕ್ಸ್ಟ್ ಬ್ಲಾಕ್ಗೆ ಡಬಲ್ ಕ್ರೋಶ ಮಾಡಬೇಕು ನೋಡಿ. ಈ ಥರ 2 4 ಕಂಬ ಮಾಡಿ 4 ಚೈನ್ ಹಾಕಿ ತಿರ್ಗಾನು ನೆಕ್ಸ್ಟ್ ಬೀಡ್ ಪಕ್ಕ ಇರೋ ಬ್ಲಾಕಲ್ಲಿ 4
ಕಂಬ ಮಾಡ್ಕೋಬೇಕು. ಸೊ ಇದೇ ಥರ ಕಂಪ್ಲೀಟ್ ಮಾಡೋಣ. ಸೆಕೆಂಡ್ ರೋ ತುಂಬ ಸಿಂಪಲ್ ಇದೆ ಇದು, ಬಟ್ ಮಾಡಿದ್ಮೇಲೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಸೊ ಈ ಥರ ನಾಲ್ಕು ಚೈನು ಮತ್ತು ಅದೇ ಥರ ಕಂಬ ನೋಡಿ. ಸೆಕೆಂಡ್ ರೋ ಈ ಥರ ಬರುತ್ತೆ. ಬೀಡ್ ಮಧ್ಯ ಈ ಥರ ನಾಲ್ಕು ಚೈನ್ ಹಾಕೋಬೇಕು ಬೀಡ್ಗೆ. ಸೊ ಮಾಡ್ತಾ ಹೋಗೋಣ ಸೆಕೆಂಡ್ ರೋ. ಥರ್ಡ್ ರೋ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಥರ್ಡ್ ಲೈನು ಆಲ್ಮೋಸ್ಟ್ ಮಾಡಿದ್ದೀನಿ, ಏನಿಲ್ಲ. ಇದು ಒಂದು ನಾಟ್ ಹಾಕಿ ಒಂದು ಲಾಕ್ ಮಾಡ್ಕೊಂಬಿಟ್ಟು ತ್ರೀ ಬೀಡ್ಸ್ ತೊಗೊಂಡು ಲಾಕ್ ಮಾಡಿ ಮತ್ತೆ ಫೋರ್ ಚೈನ್ ತೊಗೊಂಡು ಲಾಕ್ ಮಾಡಬೇಕು. ಸೊ ಈ ಥರ ಮಾಡಬೇಕಿಲ್ಲಿ, ಬನ್ನಿ ಇಲ್ಲಿ ಹೇಳ್ಕೊಡ್ತೀನಿ. ಇದಕ್ಕೆ ನಾನು ನೋಡಿ ಈ ಥರ ಗೆಜ್ಜೆ ಟೈಪ್ ತೊಗೊಂಡಿದ್ದೀನಿ. ಇದಕ್ಕೆ ಸರಿ ಹೋಗೋ ಹಾಗೆ ನೀವು ಬೀಡ್ ತೊಗೋಬೇಕು, ಎಲ್ಲ ಒಂದೇ ಸೈಜ್ ಇರೋ ಹಾಗೆ ಬೀಡ್ ತೊಗೋಬೇಕಾಗತ್ತೆ. ನೋಡಿ ಈಗ ಇಲ್ಲಿ ಒಂದು ಲಾಕ್ ಮಾಡಿ ನಾಲ್ಕು ಚೈನ್ ಹಾಕ್ಕೊಳ್ಳಿ. ಇದು ಫಸ್ಟ್ ನಾವು ಈ ಥರ ಮಾಡಿರೋದ್ರಿಂದ ಇಲ್ಲಿ ಈ ಥರ ಲಾಕ್ ಹಾಕಿ ಸ್ಟಾರ್ಟಿಂಗು ಫಸ್ಟು ಒಂದು ಬೀಡ್ ತೊಗೊಳ್ಳಿ, ಆಮೇಲೆ ಒಂದು ಗೆಜ್ಜೆ ತೊಗೊಳ್ಳಿ, ಮತ್ತು ಒಂದು ಬೀಡ್ ತೊಗೊಳ್ಳಿ. ಈ ಥರ ಇರಬೇಕು, ಎಲ್ಲ ಒಂದೇ ಸೈಜ್ ಇರಬೇಕು. ಇದಿಷ್ಟನ್ನು ಪಾಸ್ ಮಾಡಿ ಥ್ರೆಡ್ಡಲ್ಲಿ, ಮತ್ತು ಇದಕ್ಕೆ ಲಾಕ್ ಮಾಡಬೇಡಿ, ಬೀಡ್ ಲಾಕ್ ಏನು ಬೇಡ. ಸ್ಟ್ರೇಟ್ ಅವೇ ತುಂಬ ಈಸಿ ಇದೆ ಇದು. ಈ ಥರ ಒಂದು ಲಾಕ್ ಮಾಡಿಬಿಟ್ಟು ಮತ್ತು ಆ ಬೀಡ್ಗೆ ಫೋರ್ ಚೈನ್ ಹಾಕಿದ್ವಲ್ಲ, ಆ ಫೋರ್ ಚೈನ್ ತಿರ್ಗಾನು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇಷ್ಟೇ ಇದು. ಸೊ ಇದು ಸ್ಟಾರ್ಟಿಂಗ್ ಇರುತ್ತೆ ನಿಮಗೆ. ಸ್ಟಾರ್ಟಿಂಗ್ ಈ ಥರ ಮಾಡಿಕೊಂಡು ಫೋರ್ ಚೈನ್ ಹಾಕ್ಕೊಳ್ಳಿ, ಮತ್ತು ಎರಡು ಬೀಡ್ ತೊಗೊಳ್ಳಿ, ಒಂದು ಗೆಜ್ಜೆ ಮಧ್ಯದಲ್ಲಿ ಈ ಥರ ಗೆಜ್ಜೆ ಬೀಡ್ ಮೂರನ್ನು ಈ ಥ್ರೆಡ್ ಒಳಗೆ ಪಾಸ್ ಮಾಡಿಬಿಟ್ಟು ಇಲ್ಲಿ ನಾಲ್ಕನೇ ಕಂಬದ ಚೈನ್ ಇರುತ್ತಲ್ಲ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡು ಮತ್ತೆ ಫೋರ್ ಚೈನ್. ಇದು ಮಾಡ್ತಿದ್ದಂಗೆ ಹಾಗೆ ಮುಗಿಸ್ಬಿಟ್ಟಿದ್ದೀನಿ ನಾನು. ತುಂಬ ಚೆನ್ನಾಗಿದೆ ಇದು ಡಿಸೈನು, ಬೇಗ ಆಗುತ್ತೆ. ಸೊ ಇಷ್ಟೇ ಇದು. ಇಲ್ಲಿ ನಾನು ನೀವು ಇದೇ ಥರನೇ ಪೂರ್ತಿ ಬಿಡ್ಬೋದು. ಕುಚ್ಚು ಹಾಕದೆ ಹಂಗೆ ಹಿಂಗೆ ಪೂರ್ತಿನೂ ಬಿಡ್ಬೋದು, ಇಲ್ಲ ನಾನು ನಾಲ್ಕಕ್ಕೊಂದು ಕುಚ್ಚು ಹಾಕಿದ್ದೀನಿ ಈ ಥರ. ತೀರಾ ಏನೂ ಇಲ್ಲ ಅಂದರೆ ಒಂಥರ ಕಾಣಿಸುತ್ತಲ್ಲ ಅಂತ ಹೇಳಿ ನಾಲ್ಕಕ್ಕೊಂದು ಕುಚ್ಚು ಹಾಕಿದ್ದೀನಿ. ಆರ್ವೆಲ್ಸ್ ನೀವು ಒಂದೊಂದಕ್ಕೆ ಒಂದೊಂದು ಕುಚ್ಚುಗಳು ಹಾಕ್ಕೊಂಡು ಹೋಗ್ಬೋದು. ಟೂ ಕಲರ್ಸ್ ತ್ರೀ ಕಲರ್ಸ್ ಸ್ಯಾರಿ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದಕ್ಕೆ ಒಂದೊಂದಕ್ಕೆ ಕುಚ್ಚು ಹಾಕ್ಬೋದು, ಇಲ್ಲ ಈ ಥರ ನಾಲ್ಕಕ್ಕೊಂದು ಹಾಕ್ಬೋದು, ಇಲ್ಲಾಂದರೆ ಈ ಥರ ಫುಲ್ಲು ಹಿಂಗೆ ಬಿಡ್ಬೋದು. ಇದು ಚೆನ್ನಾಗಿರುತ್ತೆ. ಸೊ ಹೋಪ್ ನಿಮ್ಗೆ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಡಿಸೈನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಒತ್ತಿ, ಸೊ ದಟ್ ನಿಮಗೆ ನಾನು ಡಿಸೈನ್ ಹಾಕಿದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ಸೊ ಶೇರ್ ಮಾಡ್ಕೊಳ್ಳಿ, ಟ್ರೈ ಮಾಡಿ, ಪೋಸ್ಟ್ ಮಾಡಿ ವಾಟ್ಸಪ್ಪಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.